ಹಾಯ್ ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನುಸ್ ನೆಸ್ಟ್. ಇವಾಗ ನಾನು ಆರ್ಗ್ಯಾನಿಕ್ಕಾಗಿ ರಂಗೋಲೆ ಉಂಡೆಗಳನ್ನ ಹೇಗೆ ಮನೇಲಿ ಮಾಡ್ಕೋಬೋದು ಅನ್ನೋದು ಈ ರೆಸಿಪಿನ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ನಾನಿಲ್ಲಿ ಒಂದು ಗ್ಲಾಸಷ್ಟು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ 2-3 ಸಲ ನೀಟಾಗಿ ವಾಶ್ ಮಾಡಿಕೊಂಡು ಇದನ್ನು 7-8 ಗಂಟೆಗಳ ಕಾಲ ಅಥವಾ ಓವರ್ ನೈಟ್ ನೆನೆಸ್ಕೋಬೇಕಾಗತ್ತೆ. ಇದನ್ನು ಚೆನ್ನಾಗಿ ನೆನೆದಷ್ಟು ಈ ರಂಗೋಲೆ ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಓವರ್ ನೈಟ್ ನೆನೆಸ್ಕೋಬಿಡಿ. ಇದನ್ನು ನೆನೆಸ್ಕೊಂಡಿದ್ದನ್ನಾದ ನಂತರ ಇದು ಓವರ್ ನೈಟ್ ಚೆನ್ನಾಗಿ ನೆನಿಬೇಕು. ಇಲ್ಲಾಂದರೆ ಬೆಳಗ್ಗೆ ನೆನೆಸಿ ನೀವು ಸಂಜೆ ಬೇಕಿದ್ದರೂ ರುಬ್ಕೋಬೋದು. ಈ ನೀರೆಲ್ಲ ತೆಗೆದು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋಬೇಕು. ನೀರನ್ನ ತೀರಾ ಕಡಿಮೆ ಪ್ರಮಾಣದಲ್ಲಿ, ಅದು ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲೇ ನೀರನ್ನ ಹಾಕೋಬೇಕು. ಕಡಿಮೆ ನೀರು ಹಾಕ್ಕೊಂಡು ಗಟ್ಟಿಗೆ ರುಬ್ಕೋಬೇಕಾಗತ್ತೆ. ತುಂಬ ಗಟ್ಟಿಗೆ ರುಬ್ಬಷ್ಟುದಷ್ಟು ನಿಮಗೆ ಈ ರಂಗೋಲಿ ಉಂಡೆಗಳು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ತುಂಬ ಗಟ್ಟಿಗೇ ರುಬ್ಕೋಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಇದು ತೆಳ್ಳಗಾಗಬಾರ್ದು. ನೋಡಿ, ಈ ಅದದಲ್ಲಿ ಇರಬೇಕಾಗತ್ತೆ ರಂಗೋಲಿ. ಈ ಅಕ್ಕಿ ಹಿಟ್ಟೇನಿದೆ ನೋಡಿ, ಇಷ್ಟು ಗಟ್ಟಿಗೆ ಮಿನಿಮಮ್ ನೀವು ರುಬ್ಕೊಳ್ಳಬೇಕಾಗತ್ತೆ. ಇದಕ್ಕಿಂತ ತುಂಬ ತೆಳ್ಳಗಾಗ್ಬಿಡ್ತು ಅಂತಂದರೆ ನೀವು ಒಂದು ಬಟ್ಟೆಲಿ ಈ ಹಿಟ್ಟನ್ನ ಹಾಕಿ ನೀರನ್ನೆಲ್ಲ ಶೋಧಿಸೋಕ್ಕಿಟ್ಟು ಅದು ಚೆನ್ನಾಗಿ ನೀರೆಲ್ಲ ಸೋರಿದ ನಂತರ ನೀವು ಈ ರೀತಿ ಒಂದು ಟ್ರೇನಲ್ಲಿ ಹಾಕೋಬೇಕಾಗತ್ತೆ. ನನಗೆ ಹಿಟ್ಟು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂದಿತ್ತು. ಹಾಗಾಗಿ ನಾನು ಒಂದೇ ಸಲ ಈ ಥರ ಟ್ರೇಗೆ ಹಾಕ್ಕೊತ ಇದ್ದೀನಿ. ಅಥವಾ ನೀವು ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕ್ಕೊಬೋದು. ನಿಮಗೆ ಏನರ ಮೇಲೆ ಅವಶ್ಯಕತೆ ಇದೆಯೋ ಅದರ ಮೇಲೆ ಈ ಥರ ನೋಡಿ ಒಂದೊಂದು ಸ್ಪೂನ್ನ ತೆಗೆದು ನಾನು ಈ ಥರ ಹಾಕ್ಕೊತ ಇದ್ದೀನಿ. ಇದನ್ನು ಇನ್ನೊಂದು ಸ್ವಲ್ಪ ಗಟ್ಟಿಗೂ ಬೇಕಿದ್ರೆ ರುಬ್ಕೋಬೋದು, ಅಥವಾ ತೆಳ್ಳಗೆ ರುಬ್ಬಿದ್ರೆ ನಾನು ಆವಾಗಲೇ ಹೇಳ್ದಂಗೆ ಒಂದು ಬಟ್ಟೆಲಿ ಈ ಹಿಟ್ಟನ್ನ ಹಾಕಿ ಒಂದು ಭಾರವಾಗಿರೋ ವಸ್ತುನ ಅದ್ರ ಮೇಲಿಟ್ಟರೆ ಎಕ್ಸ್ಟ್ರಾ ನೀರೆಲ್ಲ ಹೊರಗಡೆ ಬರುತ್ತೆ. ಆವಾಗ ನೀವು ಈ ರೀತಿ ಉಂಡೆಗಳನ್ನ ಮಾಡ್ಕೊಬೋದು. ನಾನು ಇಲ್ಲಿ ಸ್ಪೂನಲ್ಲಿ ತೆಗೆದು ಹಾಕ್ಕೊತ ಇದ್ದೀನಿ, ಯಾಕಂದರೆ ಈ ಕನ್ಸಿಸ್ಟೆನ್ಸಿಗೆ ನಾವು ಉಂಡೆ ಮಾಡೋದಕ್ಕೆ ಬರೋದಿಲ್ಲ. ಇದನ್ನು ಈ ಥರ ಒಂದು ಟ್ರೇನಲ್ಲಿ ಹರಡ್ಕೊತ ಇದ್ದೀನಿ. ಇದನ್ನು ಒಣಗಿಸ್ಕೋಬೇಕಾಗತ್ತೆ ಬಿಸಿಲಲ್ಲಿ. ಬಿಸಿಲು ಜಾಸ್ತಿ ಇರುವಂತಹ ಟೈಮಲ್ಲಿ ಮಾಡ್ಕೊಂಡ್ರೆ ಬೆಟರ್, ಇಲ್ಲ ಮನೇಲಿ ಇಟ್ಕೊಂಡ್ರು ಒಂದು 2 ದಿವಸದಲ್ಲಿ ಒಣಗೋಗ್ಬಿಡುತ್ತೆ ಚೆನ್ನಾಗಿ. ಹಾಗಾಗಿ ಇದನ್ನು ತುಂಬ ಬಿಸಿಲಿದ್ದಾಗಾದರೂ ಮಾಡ್ಕೊಬೋದು, ಅಥವಾ ಮನೆಯಲ್ಲೇ ಫ್ಯಾನ್ ಕೆಳಗಡೆ ಒಂದು 2 ದಿನ ಇಟ್ಕೊಂಡ್ರೂ ಕೂಡ ಚೆನ್ನಾಗಿ ಒಣಗೋಗುತ್ತೆ. ನೋಡಿ, ಈ ಥರ ನಾನು ಹಾಕ್ಕೊಂಡಿದ್ದ ನಂತರ ಇದು ನೋಡಿ, ಇದು ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಅಲ್ವಾ, ರಫ್ ರಫ್ ಆಗಿ ಹೇಗೆಗೋ ಕಾಣಿಸ್ತಿದೆ. ಹಾಗಾಗಿ ಇದಕ್ಕೊಂದು ಒಳ್ಳೆ ಫಿನಿಷಿಂಗ್ ಕೊಡಬೇಕು ಅಂತ ಹೇಳಿ ನಾನು ಒದ್ದೆ ಕೈನ ಮಾಡಿಕೊಂಡು ಅದ್ರ ಮೇಲೆ ಇರುವಂತಹ ಈ ಹಿಟ್ಟೆಲ್ಲ ಹೇಗೆಗೋ ಇದೆ ಅಲ್ವಾ, ಅದನ್ನೆಲ್ಲ ಒಂದು ನೀಟಾಗಿ ಮಾಡ್ಕೊತ ಇದ್ದೀನಿ. ನೀಟ್ ಫಿನಿಷಿಂಗ್ ಮಾಡ್ಕೊತ ಇದ್ದೀನಿ ಒಂದು, ಯಾಕಂದರೆ ಕೈ ನೀರು ಒದ್ದೆ ಮಾಡ್ಕೊಳ್ಳಿಲ್ಲ ಅಂತಂದರೆ ಅದು ಕೈಗೆ ಅಂಟ್ಕೊಬಿಡುತ್ತೆ. ಹಾಗಾಗಿ ಸ್ವಲ್ಪ ಒದ್ದೆ ಮಾಡಿಕೊಂಡು ನೀಟಾಗಿ ಫಿನಿಷಿಂಗ್ ಮಾಡ್ಕೊಬೇಕಾಗತ್ತೆ. ಇದರ ನೀಟಾಗಿ ಅದ್ರ ಫಿನಿಷಿಂಗ್ ನೀಟಾಗಿ ಮಾಡ್ಕೊಂಡಿದ್ದ ನಂತರ ಅದು ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕಲ್ವೇ, ನಾವು ಏನೇ ಮಾಡಿದ್ರೂ ಕೂಡ ಅದು ಚೆನ್ನಾಗಿ ಕಾಣಿಸ್ಬೇಕು. ಹಾಗಾಗಿ ಅದನ್ನು ಫಿನಿಷಿಂಗ್ ನೀಟಾಗಿ ಮಾಡ್ಕೊಂಡಿದ್ದ ನಂತರ ಇದನ್ನು ಒಂದು 2-3 ದಿವಸಗಳ ಕಾಲ ಒಣಗಿಸ್ಕೋಬೇಕಾಗತ್ತೆ ಮನೇಲೇ. ಆದರೆ ಬಿಸಿಲಲ್ಲಾದರೆ ಒಂದು ದಿನ 2 ದಿನದಲ್ಲೇ ಚೆನ್ನಾಗಿ ಒಣಗೋಗ್ಬಿಡುತ್ತೆ ಇದು. ಹಾಗಾಗಿ ಇದನ್ನು ಬಿಸಿಲಲ್ಲಾಗಲಿ ಮನೆ ಮೇಲಾಗಲಿ ನೀಟಾಗಿ ಒಣಗಿಸ್ಕೋಬೇಕಾಗತ್ತೆ. ಅದು ಮುರಿದ್ರೆ ಅದು ನೀಟಾಗಿ ಒಣಗೋ ರೀತಿ ಚೆನ್ನಾಗಿ ಒಣಗಿಸ್ಕೋಬೇಕಾಗತ್ತೆ. ನೋಡಿ, ಇವಾಗ ಇದು 2-3 ದಿನಗಳ ಕಾಲ ಒಣಗಿಸಿದ ನಂತರ ಯಾವ ರೀತಿ ಆಗಿರುತ್ತೆ ಅಂದರೆ ತುಂಬ ಚೆನ್ನಾಗಿ ಒಣಗಿ ನೋಡಿ ಈ ಥರ ಕಂಡೀಷನ್ಗೆ ಬಂದಿರುತ್ತೆ. ನೋಡಿ, ಈ ಥರ ಉಂಡೆಗಳು ರೆಡಿಯಾಗಿರುತ್ತೆ. ಈ ಥರ ರಂಗೋಲಿ ಉಂಡೆಗಳು ಪೂರ್ತಿಯಾಗಿ ರೆಡಿಯಾಗಿರುತ್ತೆ. ತುಂಬ ಒಣಗಿರಬೇಕು ಇದು, ಇಲ್ಲಾಂದರೆ ಇದು ಸ್ಮೆಲ್ ಬರೋಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ಅಕ್ಕಿ ಹಿಟ್ಟಲ್ಲಿ ಮಾಡಿರೋದ್ರಿಂದ ಇದು ಸ್ಮೆಲ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ಒಣಗಿಸ್ಬೇಕಾಗತ್ತೆ. ಈ ಥರ ಉಂಡೆಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಈ ಥರ ಉಂಡೆಗಳನ್ನ ನಾವು ರೆಡಿ ಮಾಡಿ ಇಟ್ಕೊಂಡು ಇದನ್ನು ಒಂದು ಬಾಟಲಲ್ಲಿ ಪ್ರಿಸರ್ವ್ ಮಾಡಿ ಇಟ್ಕೊಬೋದು. ಚೆನ್ನಾಗಿ ಒಣಗಿಸಿದ್ರೆ ಒಂದು ಬಾಟಲಲ್ಲಿ ಈ ಥರ ಫ್ರಿಜರ್ ಮಾಡಿ ಇಟ್ಕೋಬೋದು. ಇಲ್ಲಾಂದರೆ ಇದು ಸ್ಮೆಲ್ ಬಂದ್ಬಿಡುತ್ತೆ, ನೀವು ಬಾಟಲಲ್ಲಿ ತುಂಬಿಸಿಟ್ಟಾಗ ಸ್ಮೆಲ್ ಬರೋಂಥ ಚಾನ್ಸಸ್ ಇರುತ್ತೆ. ಇದನ್ನು ಚೆನ್ನಾಗಿ ಒಣಗಿರಬೇಕು, ಒಂಚೂರು ಕೂಡ ಹಸಿ ಇಲ್ಲದೆ ಇರೋ ರೀತಿ ಚೆನ್ನಾಗಿ ಒಣಗಿಸ್ಕೋಬೇಕಾಗತ್ತೆ. ನೋಡಿ, ಇದೆಲ್ಲ ಒಂದು ಬಾಟಲ್ಗೆ ಹಾಕಿ ಇಟ್ಟಿದ ನಂತರ ನೋಡಿ ಅದು ಮುರಿದ್ರೆ ಈ ಥರ ಮುರಿಬೇಕದು, ಅಷ್ಟು ಚೆನ್ನಾಗಿ ಆಗಬೇಕು. ಇವಾಗ ಇದರಿಂದ ರಂಗೋಲಿ ಹಾಕೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಈ ಥರ ಅದು ಮುರಿದು ಪುಡಿ ಮಾಡಿದ ತಕ್ಷಣ ನೀಟಾಗಿ ಪುಡಿ ಆಗಿಬಿಡುತ್ತೆ. ಈ ಥರ ಪುಡಿ ಆಗಿದ ನಂತರ ನಾವು ಇದಕ್ಕೆ ನೀರು ಹಾಕ್ಕೊಂಡು ಕಲಸ್ಕೊಬೇಕಾಗತ್ತೆ. ನೀರನ್ನ ಹಾಕಿ ನಿಮ್ಗೆ ಎಷ್ಟು ಬೇಕಷ್ಟು ರಂಗೋಲಿ ಉಂಡೆಗಳನ್ನ ಮುರಿದು ಒಂದು ಬಟ್ಲಿಗೆ ಹಾಕ್ಕೊಂಡು ಈ ಥರ ಕಲಸ್ಕೊಬೇಕಾಗತ್ತೆ. ಕಲಸ್ಕೊಂಡು ಇದರಲ್ಲಿ ನಾವು ರಂಗೋಲಿನ ಹಾಕಬೇಕಾಗತ್ತೆ. ಈ ರಂಗೋಲಿನ ಹಾಕೋದಕ್ಕಿಂತ ಮುಂಚೆ ಒಂದು ಬಟ್ಟೆನೂ ಕೂಡ ನಾವು ರೆಡಿ ಮಾಡಿ ಇಟ್ಕೋಬೇಕು. ರಂಗೋಲಿನ ನಾವಿಲ್ಲಿ ಬಟ್ಟೆ ಸಹಾಯದಿಂದನೇ ಹಾಕಬೇಕಾಗತ್ತೆ. ಹಾಗಾಗಿ ನಾವಿಲ್ಲಿ ಒಂದು ಬಟ್ಟೆಯನ್ನು ತೆಗೆದಿಟ್ಕೊಂಡು ನಂತರ ನಾವು ರಂಗೋಲಿ ಹಾಕೋದಕ್ಕೆ ಶುರು ಮಾಡಬೇಕಾಗತ್ತೆ. ಬನ್ನಿ, ಹೇಗೆ ರಂಗೋಲಿ ಹಾಕೋದು ಅಂತ ನೋಡೋಣ. ಇದರಿಂದ ನೋಡಿ, ಈ ಥರ ತೆಳ್ಳಗೆ ಹಿಟ್ಟನ್ನ ಕಲಸ್ಕೊಂಡಿದ್ದ ನಂತರ, ರಂಗೋಲಿ ಹಿಟ್ಟನ್ನ ಪುಡಿ ಮಾಡಿ ಕಲಸ್ಕೊಂಡಿದ್ದ ನಂತರ ಒಂದು ಚಿಕ್ಕದು ಬಟ್ಟೆ ತೊಗೊಂಡು ಅದನ್ನು ಹತ್ಕೊಬೇಕು.
ಅದ್ಕೊಂಡು ನಾವು ಹೆಬ್ಬೆಟ್ಟು ಮತ್ತು ಅದ್ರ ಪಕ್ಕದಲ್ಲಿರುವಂತಹ ಎರಡು ಬೆರಳುಗಳ ಸಹಾಯದಿಂದ ಅದನ್ನು ಒತ್ತಿ ಇಂಡೆಕ್ಸ್ ಫಿಂಗರ್ ಇರುತ್ತಲ್ಲ ಅಂದರೆ ಸಾರಿ ರಿಂಗ್ ಫಿಂಗರ್ ಇರುತ್ತಲ್ಲ ರಿಂಗ್ ಫಿಂಗರ್ ಸಹಾಯದಿಂದ ನಾವು ರಂಗೋಲಿನ ಬಿಡಬೇಕಾಗತ್ತೆ. ಯಾವುದೇ ಹೇಳಿ ತಮ್ ಮತ್ತು ರಿಂಗ್ ಫಿಂಗರ್ ಮತ್ತು ಮಿಡಲ್ ಫಿಂಗರ್ ಇವೆರಡು ಮೂರು ಸಹಾಯದಿಂದ ರಿಂಗ್ ಫಿಂಗರಲ್ಲಿ ನಾವು ರಂಗೋಲಿನ ನೋಡಿ ಈ ಥರ ಅದನ್ನು ಪ್ರೆಸ್ ಮಾಡ್ತಿದ್ರೆ ಬೆರಳಲ್ಲಿ ಹೆಬ್ಬೆರಳು ಮತ್ತು ಪಕ್ಕದ ಎರಡು ಬೆರಳುಗಳಿಂದ ಬಟ್ಟೆನ ಪ್ರೆಸ್ ಮಾಡ್ತಿದ್ರೆ ಇಂಡೆಕ್ಸ್ ಫಿಂಗರಿಂದ ರಿಂಗ್ ಫಿಂಗರಿಂದ ಹಿಟ್ಟು ಬರ್ತಾ ಇರುತ್ತೆ. ಆವಾಗ ನಾವು ಈ ಥರ ಎಳೆಗಳನ್ನ ಹಾಕ್ಕೊಂಡು ಬಿಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ದೇವ್ರ ಮನೆಯಲ್ಲೆಲ್ಲ ರಂಗೋಲಿ ಪುಡಿಯಿಂದ ರಂಗೋಲಿ ಬಿಡೋದು ಅಷ್ಟು ಒಳ್ಳೆಯದಲ್ಲ, ಅಕ್ಕಿ ಹಿಟ್ಟಿಂದ ರಂಗೋಲಿ ಬಿಡಬೇಕು ಅಂತ ಹೇಳ್ತೀವಲ್ವ. ರಂಗೋಲಿ ಪುಡೀಲಿ ಅಷ್ಟು ನೀಟಾಗಿ ಫಿನಿಷಿಂಗ್ ಬರೋದಿಲ್ಲ, ಎಳೆಗಳೆಲ್ಲ ತುಂಬ ಚೆನ್ನಾಗಿ ಬರೋದಿಲ್ಲ, ನೈಸ್ ಇರುತ್ತೆ ಹಿಟ್ಟು. ಹಾಗಾಗಿ ಈ ರೀತಿ ನಾವು ಅಕ್ಕಿ ಹಿಟ್ಟಿಂದ ರಂಗೋಲಿ ಉಂಡೆಗಳನ್ನ ಮಾಡಿಕೊಂಡು ಈ ರೀತಿ ರಂಗೋಲಿ ಬಿಡಿಸೋದ್ರಿಂದ ಅದು ತುಂಬ ಒಳ್ಳೆಯದು. ಅಕ್ಕಿ ಹಿಟ್ಟಿಂದ ರಂಗೋಲಿ ಬಿಡಿಸೋದ್ರಿಂದ ಈ ಹಬ್ಬಗಳೆಲ್ಲ ಬರಬೇಕಿದ್ರೆ ಮತ್ತು ಹೊಸ್ತಿಲ್ ಮೇಲಾಗಿರ್ಬೋದು ಮುಂಬಾಗಿಲಿಗೆ ಹೊಸ್ತಿಲ್ ಮುಂದ್ಗಡೆ ಎಲ್ಲ ರಂಗೋಲಿ ಪುಡೀಲಿ ಬಿಟ್ಟರೆ ಏನಾಗುತ್ತೆ ಹೇಳಿ ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ, ಗಾಳಿಗಾಗಿರ್ಬೋದು ಎಲ್ಲ ತೂರಾಡುತ್ತೆ ಮತ್ತು ಬೇಗ ಅಳಿಸೋಗ್ಬಿಡತ್ತೆ. ಈ ಥರ ಅಕ್ಕಿ ಹಿಟ್ಟಿಂದ ಬಿಡೋದ್ರಿಂದ ನೀವು ಎರಡು ದಿನ ಅಲ್ಲ ಮೂರು ದಿನ ಬಿಟ್ಟರೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ, ಯಾವುದೇ ಕಾರಣಕ್ಕೂ ಕೂಡ ಇದು ಅಳಿಸೋದಿಲ್ಲ. ನೋಡಿ ಬರೀ ಬಟ್ಟೆ ಸಹಾಯದಿಂದ ಅಲ್ಲ, ಈ ಥರ ಬಡ್ಸ್ ಸಹಾಯದಿಂದನೂ ಇಯರ್ ಬಡ್ಸ್ ಬಿರುತ್ತಲ್ಲ ಅದ್ರ ಸಹಾಯದಿಂದನೂ ಕೂಡ ನೀವು ರಂಗೋಲಿನ ಹಾಕೊಬೋದು. ನೋಡಿ ನಾನು ಇವಾಗ ಇಯರ್ ಬಡ್ಸಿಂದನೂ ತೋರಿಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟಲ್ಲಿ ಬಿಡೋದ್ರಿಂದ ತುಂಬ ಒಳ್ಳೆಯದು, ದೇವ್ರ ಮನೇಲಾಗಿರ್ಬೋದು ಅಥವಾ ಹೊಸ್ತಿಲ್ ಮೇಲಾಗಿರ್ಬೋದು ಅಕ್ಕಿ ಹಿಟ್ಟಿಂದ ಬಿಡೋದು ತುಂಬ ಅಂದರೆ ತುಂಬ ಶ್ರೇಷ್ಠ. ಹಾಗಾಗಿ ಅಕ್ಕಿ ಹಿಟ್ಟಲ್ಲಿ ಅಕ್ಕಿ ಹಿಟ್ಟು ತುಂಬ ನೈಸ್ ಇರುತ್ತೆ, ಫಿನಿಷಿಂಗ್ ಅಷ್ಟು ನೀಟಾಗಿ ಬರೋದಿಲ್ಲ. ಹಾಗಾಗಿ ನಾನು ಈ ಮೆಥಡ್ನ ಉಪಯೋಗಿಸಿ ರಂಗೋಲಿ ಉಂಡೆಗಳನ್ನ ಮಾಡಿಟ್ಕೊಂಡು ಪ್ರತಿ ದಿವಸ ದೇವ್ರ ಮನೇಲಿ ರಂಗೋಲಿನ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಹಾಕ್ಬೋದು. ಹಾಗಾಗಿ ನಾನು ನಿಮ್ಗೆ ಈ ಮೆಥಡ್ ತೋರಿಸ್ತಾ ಇದ್ದೀನಿ. ಹಬ್ಬಗಳು ಬೇರೆ ಬರ್ತಿದೆ ಇವಾಗ, ತುಂಬ ಸ್ಪೆಷಲ್ಲಾಗಿ ಅಂದರೆ ಈ ಸಲ ಅಧಿಕ ಮಾಸ ಬೇರೆ ಬಂದಿದೆ, ತುಂಬ ಒಳ್ಳೆಯದು ಅಧಿಕ ಮಾಸ ಶ್ರಾವಣ. ಹಾಗಾಗಿ ಈ ಥರ ರಂಗೋಲಿ ಉಂಡೆಗಳಿಂದ ನೀವು ಮನೆ ಮುಂಬಾಗಿಲ್ಗಾಗಿರ್ಬೋದು ಹೊಸ್ತಿಲ್ಗಳ ಮೇಲೆ ಆಗಿರ್ಬೋದು ಈ ಥರ ರಂಗೋಲಿನ ತುಂಬ ಈಸಿಯಾಗಿ ಹಾಕ್ಬೋದು. ಉಂಡೆಗಳನ್ನ ಮಾಡಿಟ್ಕೊಂಡ್ರೆ ತುಂಬ ಕ್ವಿಕ್ಕಾಗೂ ಕೂಡ ಹಾಕ್ಬೋದು ಅಂತ ಹೇಳ್ಬೋದು. ರಂಗೋಲಿ ಪುಡಿಯಿಂದ ಆಗುವಂತಹ ಮೇಂಟೆನೆನ್ಸ್ ಎಲ್ಲ ಇದರಲ್ಲಿ ಫ್ರೀ ಅಂತ ಹೇಳ್ಬೋದು. ಮೇಂಟೆನೆನ್ಸ್ ಫ್ರೀ ರಂಗೋಲಿ ಅಥವಾ ಆರ್ಗ್ಯಾನಿಕ್ ರಂಗೋಲಿ ಉಂಡೆಗಳು ಅಂತಲೂ ಕೂಡ ಹೇಳ್ಬೋದು. ಹಬ್ಬಗಳಲ್ಲಿ ಒಂದಾದಮೇಲೆ ಒಂದು ಹಬ್ಬಗಳು ಇನ್ನು ಶ್ರಾವಣ ಮಾಸದಲ್ಲಿ ಶುರು ಆಗುತ್ತೆ, ಎಲ್ಲರೂ ಈ ಥರ ರಂಗೋಲಿ ಉಂಡೆಗಳನ್ನ ಮಾಡಿಕೊಂಡು ಬಳಸಿ ನೋಡಿ. ಮತ್ತು ನೋಡಿ ಈ ಥರ ರಂಗೋಲಿ ಆಗಿದೆ, ಇದು ಒಣಗಿದ ಮೇಲೆ ನೋಡಿ ಪೇಂಟಿಂದ ಬಿಡಿಸಿರೋ ರೀತಿನೇ ಕಾಣಿಸ್ತಾ ಇರುತ್ತೆ. ಇದು ಒಣಗಿದ ನಂತರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ, ಈ ಥರ ಒಣಗಿದ ನಂತರ ಇಷ್ಟು ನೀಟಾಗಿ ಫಿನಿಷಿಂಗ್ ಬರುತ್ತೆ ನೋಡಿ. ಇದು ನಾವು ಪೇಂಟಲ್ಲೇ ಬಿಡಿಸಿದ್ದೀವೇನೋ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಫಿನಿಷಿಂಗ್ ಬಂದಿದೆ. ಇದು ಎಷ್ಟು ಎರಡು ಮೂರು ದಿವಸ ಆದರೂ ಕೂಡ ಅಳಿಸೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹೊಸ್ತಿಲ್ ಮೇಲೆ ಆಗಿರ್ಬೋದು ಹೊಸ್ತಿಲ್ ಮುಂದೆ ಆಗಿರ್ಬೋದು ಹಾಕುವಂತಹ ರಂಗೋಲಿಗಳನ್ನ ಈ ಥರ ನಾವು ಮಾಡ್ಕೊಬೋದು. ಮತ್ತು ನಿಮಗೆ ರೆಡ್ ಕಲರ್ ಬೇಕು ಅಂದರೆ ಇದಕ್ಕೇ ಸ್ವಲ್ಪ ಫುಡ್ ಕಲರ್ ರೆಡ್ ಫುಡ್ ಕಲರ್ನ ಮಿಕ್ಸ್ ಮಾಡಿಕೊಂಡು ಕೂಡ ರೆಡ್ ಕಲರ್ನ ಮಾಡ್ಕೊಬೋದು. ನಾನು ಇಲ್ಲಿ ಬರೀ ವೈಟ್ ಮಾತ್ರ ತೋರಿಸಿದ್ದೀನಿ. ಇವತ್ತಿನ ವೀಡಿಯೋ ಇಷ್ಟ, ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಗೊತ್ತಲ್ಲ ಏನು ಮಾಡಬೇಕು ಅಂತ, ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತಾ ನಾನಿವತ್ತು ಹೋಗಿ ಬರ್ತೀನಿ. ನಮಸ್ಕಾರ.